ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣಾ ರಣಕಣವು ದಿನದಿಂದ ದಿನಕ್ಕೆ ರಂಗೇರುತ್ತಿದೆ. ಈ ಬಾರಿಯ ಚುನಾವಣೆಯ ವಿಶೇಷತೆ ಏನೆಂದರೆ ಕ್ಷೇತ್ರದ ಜನಸೇವೆಗೆ ನಾ ಮುಂದು ತಾ ಮುಂದು ಎಂದು ಸಾಲು ಸಾಲು ಆಕಾಂಕ್ಷಿಗಳು ಪ್ರಚಾರ ಆರಂಭಿಸಿರುವುದು ಅಖಾಡವನ್ನು ರಂಗೇರಿಸಿದೆ. ಹೊಸದುರ್ಗ ಮಂಡಲ ಬಿಜೆಪಿ ವತಿಯಿಂದ ಶ್ರೀ ಕ್ಷೇತ್ರ ಹೊನ್ನೇನಹಳ್ಳಿ ಆಂಜನೇಯ ಸ್ವಾಮಿಯ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸುವುದರೊಂದಿಗೆ ಬಿಜೆಪಿ ಬಾವುಟ ಹಿಡಿದು ಅಧಿಕೃತವಾಗಿ ಪ್ರಚಾರಕ್ಕೆ ಚಾಲನೆ ನೀಡಲಾಗಿದೆ. ಹೊಸದುರ್ಗ ಮಂಡಲ ಬಿಜೆಪಿ ಅಧ್ಯಕ್ಷರಾದ ಗೂಳಿಹಟ್ಟಿ ಜಗದೀಶ್ ಉಪಸ್ಥಿತಿಯಲ್ಲಿ ತಾಲೂಕಿನ ಬಿಜೆಪಿಯ ಪ್ರಮುಖ ನಾಯಕರಾದ ಎಸ್ ಲಿಂಗಮೂರ್ತಿ, ಮಾವಿನಕಟ್ಟೆ ಗುರುಸ್ವಾಮಿ, ಕೆಎಸ್ ಕಲ್ಮಠ್, ರಾಜೇಶ್ ಬುರುಡೆಕಟ್ಟೆ, ಹೆಬ್ಬಳ್ಳಿ ಓಂಕಾರಪ್ಪ, ಹೆಬ್ಬಳ್ಳಿ ಮಲ್ಲಿಕಾರ್ಜುನ್, ದೀಪಾ ಬೋರ್ವೆಲ್ ರಂಗೇಶ್, ಆರ್ಡಿ ಸೀತಾರಾಮ್, ಕೋಡಿಹಳ್ಳಿ ತಮ್ಮಣ್ಣ ಮತ್ತು ಬಿಜೆಪಿಯ ಹಲವು ಮಹಿಳಾ ಕಾರ್ಯಕರ್ತೆಯರು, ಪದಾಧಿಕಾರಿಗಳು ಹಾಗೂ ಹಲವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. 2023 ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ಈ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರು ಪದಾಧಿಕಾರಿಗಳ ನಮ್ಮೆಲ್ಲ ಮುಖಂಡರ ಒಂದು ನೇತೃತ್ವದಲ್ಲಿ ನಮ್ಮ ಕಾರ್ಯಕರ್ತರು ಎಲ್ಲರೂ ಸೇರಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಂಜನೇಯ ಸ್ವಾಮಿಯ ಪೂಜೆಯನ್ನು ಮಾಡಿಸೋದ್ರ ಮುಖಾಂತರ ಒಂದು ವಿಜಯ ಸಂಕಲ್ಪ ಯಾತ್ರೆಯನ್ನು ಮತ್ತೊಮ್ಮೆ ಪ್ರತಿ ಬೂತಿಗೆ ತಲುಪೋದ್ರ ಮುಖಾಂತರ ಎಲ್ಲ ಮುಖಂಡರು ಒಂದು ಮತ್ತೊಮ್ಮೆ ಈ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಅಧಿಕಾರಕ್ಕೆ ತರಬೇಕು. ಆ ಮೂಲಕ ದೇಶದಲ್ಲಿ ಪ್ರಧಾನಿಗಳಾಗಿ ಕೆಲಸ ಮಾಡ್ತಾ ಇರತಕ್ಕಂತ ನರೇಂದ್ರ ಮೋದಿಯವರ ಕಲ್ಪನೆ ಏನಿತ್ತು, ರಾಮರಾಜ್ಯ ಮಾಡುವ ಕಲ್ಪನೆ, ಸರ್ವರಿಗೂ ಸಮಪಾಲು ಸಮಬಾಳು ಸಾಮಾಜಿಕ ನ್ಯಾಯ ಕೊಡುವಂತ ನಿಟ್ಟಿನಲ್ಲಿ ಸರ್ವಸ್ಪರ್ಶಿ ಸರ್ವವ್ಯಾಪಿ ಪ್ರತಿಯೊಂದು ಯೋಜನೆಗಳು ಕೂಡ ದೀನದಲಿತರಿಗೆ ಅಂತ್ಯೋದಯ ಎಲ್ಲರಿಗೂ ಕೂಡ ಮುಟ್ಟುವಂತ ಮುಖಾಂತರ ಈ ದೇಶದಲ್ಲಿ ಮತ್ತೊಮ್ಮೆ ಏನು ಅಭಿವೃದ್ಧಿ ಆಗಬೇಕು, ಈ ದೇಶ ಮತ್ತೆ ಮತ್ತೆ ಪುನರ್ ಅಭಿವೃದ್ಧಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ಸಂಕಲ್ಪವನ್ನು ಮಾಡಿ ಒಂದು ಚಾಲನೆಯನ್ನು ನೀಡಿದ್ದೇವೆ. ಆ ಕಾರಣಕ್ಕೆ ಇಡೀ ಕ್ಷೇತ್ರದ ಜನತೆ ಮತ್ತೊಮ್ಮೆ ಹೇಗೆ ಕಳೆದ ಬಾರಿ ಹಬ್ಬವನ್ನು ಮಾಡಿದ ರೀತಿಯಲ್ಲಿ ಚುನಾವಣೆಯನ್ನು ಒಂದು ಹಬ್ಬದ ರೀತಿಯಲ್ಲಿ ಮತ್ತೊಮ್ಮೆ ಮಾಡೋದ್ರ ಮುಖಾಂತರ ಬಹುಶಃ ನನಗೊಂದು ಆಶಾಭಾವನೆ ಇದೆ. ಒಂದು ಏನು ಈ ಬಾರಿ 1,00,000ಕ್ಕಿಂತ ಹೆಚ್ಚು ಮತಗಳನ್ನು ಭಾರತೀಯ ಜನತಾ ಪಾರ್ಟಿ ಕೊಡುವಂತ ನಿಟ್ಟಿನಲ್ಲಿ ಇವತ್ತು ಜನ ಮನಸ್ಸು ಮಾಡಿದ್ದಾರೆ. ಅದಕ್ಕೆ ನಾವು ಪೂರಕವಾಗಿ ನಾವೆಲ್ಲ ಮುಖಂಡರುಗಳು ಕೂಡ ಎಲ್ಲ ವರ್ಗದ ಮುಖಂಡರು ಕೂಡ ಇವತ್ತು ಪ್ರವಾಸವನ್ನು ಮಾಡಿ ವಿಶ್ವಾಸನಗೊಳಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೇವೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ವಂದನೆಗಳನ್ನು ತಿಳಿಸ್ತೇನೆ. ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹಾಗೂ ಹೊನ್ನೇನಹಳ್ಳಿಯ ಗ್ರಾಮಸ್ಥರ ಒಂದು ಊರಿನಲ್ಲಿ ಇದೀನ ಆಂಜನೇಯ ಸ್ವಾಮಿ ಒಂದು ಆಶೀರ್ವಾದದಿಂದ ಜನತಾ ಪಾರ್ಟಿ ಯಾತ್ರೆ ಪ್ರಾರಂಭವಾಗಿದೆ. ನಾವೆಲ್ಲ ಕಾರ್ಯಕರ್ತರು ಒಗ್ಗೂಡಿ 1,00,000 ಅಂತರ ಮತಗಳಿಂದ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿನ ನಮ್ಮ ತಾಲೂಕಿನಲ್ಲಿ ಕಮಲ ಅರಳಿಸ್ತೀವಿ ಅಂತ ಹೇಳ್ತಾ ಮತ್ತೆ ಮುಂದಿನ ಊರುಗಳಿಗೆ ಕಾರ್ಯಕ್ರಮ ಬೆಳೆಸ್ತಾ ಇದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್. ಮಂಡಲ ಬಿಜೆಪಿಯಿಂದ ಭರ್ಜರಿಯಾಗಿ ಚಾಲನೆಗೊಂಡ ಈ ಕಾರ್ಯಕ್ರಮದಲ್ಲಿ ಹಾಲಿ ಬಿಜೆಪಿ ಶಾಸಕರಾದ ಗೂಳಿಹಟ್ಟಿ ಡಿ ಶೇಖರ್ ಅವರ ಅನುಪಸ್ಥಿತಿ ಹಲವು ಪ್ರಶ್ನೆಗಳಿಗೆ ಸಾಕ್ಷಿಯಾಯಿತು. ತಾಲೂಕಿನ ಬಿಜೆಪಿ ಘಟಕದ ಈ ನಡೆಯಿಂದ ಮುಂಬರುವ ವಿಧಾನಸಭಾ ಚುನಾವಣೆಯ ಬಿಜೆಪಿ ಟಿಕೆಟ್ ಯಾರಿಗೆ ಎಂಬ ಪ್ರಶ್ನೆ ಈಗ ಸಾರ್ವಜನಿಕರಲ್ಲಿ ಮನೆ ಮಾಡಿದೆ. ಜಿವಿ ಟಿವಿ ನಿಮ್ಮ ಧ್ವನಿ ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ.
ಇದು ಕೋಟೆನಾಡಿನ ಕನ್ನಡಿ.